ಹಾಯ್ ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲ? ಮನೇಲೇ ಕೂತು ಅಬಾಕಸ್ನ ಕಲಿಯೋಣ ಅಂತ ಇಂಟ್ರೆಸ್ಟಾಗಿ ನನ್ನ ಚಾನೆಲ್ನ ಓಪನ್ ಮಾಡಿ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಸ್ವಾಗತ. ಲಾಸ್ಟ್ ಕ್ಲಾಸಲ್ಲಿ ನಾನು ಸ್ಟೂಡೆಂಟ್ ಅಬಾಕಸ್ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದೆ ಅಲ್ವಾ? ಈ ಕ್ಲಾಸಲ್ಲಿ ಸ್ಟೂಡೆಂಟ್ ಅಬಾಕಸ್ನ ಯೂಸ್ ಮಾಡಿ ನಾವು ನಂಬರ್ಸ್ನ ಹೇಗೆ ಕೌಂಟ್ ಮಾಡೋದು ಅಂತ ನೋಡೋಣ. ಒನ್ಸ್ ರಾಡಲ್ಲಿ ಒನ್ ಬೀಡ್ನ ಮೂವ್ ಮಾಡಿದರೆ, ಅಂದರೆ ಆನ್ಸರಿಂಗ್ ಬಾರ್ಗೆ ಟಚ್ ಮಾಡಿದರೆ ಅದ್ರ ವ್ಯಾಲ್ಯೂ ಒನ್ ಅಂತ. ನೆಕ್ಸ್ಟ್ ಕ್ಲಿಯರ್ ದ ಅಬಾಕಸ್, ಗೋ ಟು ದ ಸೆಕೆಂಡ್ ಒನ್, ಅಂದರೆ ಒನ್ಸ್ ರಾಡಲ್ಲಿ ಎಷ್ಟು ಬೀಡ್ಸ್ ಇದೆ, ಎಷ್ಟು ಬೀಡ್ಸ್ನ ಮೂವ್ ಮಾಡಿದರೆ ಒನ್ ಟೂ, ಟೂ ಬೀಡ್ಸ್ನ ಮೂವ್ ಮಾಡಿದರೆ, ಅಂದರೆ ಟೂ ಬೀಡ್ಸ್ ಆನ್ಸರಿಂಗ್ ಬಾರ್ಗೆ ಟಚ್ ಆಗಿದರೆ ಅದರ ವ್ಯಾಲ್ಯೂ ಟೂ ಅಂತ. ಕ್ಲಿಯರ್ ದ ಅಬಾಕಸ್, ಗೋ ಟು ದ ಥರ್ಡ್ ಸಮ್, ಅಲ್ಲಿ ಎಷ್ಟು ಬೀಡ್ಸ್ನ ಮೂವ್ ಮಾಡಿದರೆ ಒನ್ ಟೂ ತ್ರೀ, ತ್ರೀ ಬೀಡ್ಸ್ನ ಮೂವ್ ಮಾಡಿದರೆ ಅದರ ವ್ಯಾಲ್ಯೂ ತ್ರೀ ಅಂತ ಅರ್ಥ. ನೆಕ್ಸ್ಟ್ ಕ್ಲಿಯರ್ ದ ಅಬಾಕಸ್, ಗೋ ಟು ದ ಫೋರ್ತ್ ಒನ್, ಫೋರ್ತ್ ಸಮ್ಮಲ್ಲಿ ಎಷ್ಟು ಬೀಡ್ಸ್ನ ಮೂವ್ ಮಾಡಿದರೆ ಒನ್ ಟೂ ತ್ರೀ ಫೋರ್, ಆನ್ಸರಿಂಗ್ ಬಾರ್ಗೆ ಎಷ್ಟು ಬೀಡ್ಸ್ ಟಚ್ ಆಗಿದೆ, ಒನ್ ಟೂ ತ್ರೀ ಫೋರ್, ಸೊ ಅದ್ರ ವ್ಯಾಲ್ಯೂ ಫೋರ್. ನೆಕ್ಸ್ಟ್ ಕ್ಲಿಯರ್ ದ ಅಬಾಕಸ್, ಈಗ ಲೋವರ್ ಬೀಟ್ಸು, ಒನ್ಸ್ ರಾಡಲ್ಲಿ ಲೋವರ್ ಬೀಟ್ಸು ಹೆಂಗೆ ಒನ್ ಟು ಫೋರ್ ಮೂವ್ ಮಾಡೋದು ಅಂತ ಕಲ್ತ್ಕೊಂಡ್ರಿ ಅಲ್ವಾ? ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ ಅಪ್ಪರ್ ಬೀಟ್ಸ್ ವ್ಯಾಲ್ಯೂ ಯಾವಾಗಲೂ ಲೋವರ್ ಬೀಟ್ಸ್ ಒನ್ ಬೀಟ್ಸ್ ಎಷ್ಟು ವ್ಯಾಲ್ಯೂ ಇರುತ್ತೋ ಅದಕ್ಕೆ ಐದು ಪಟ್ಟು ಜಾಸ್ತಿ ಇರುತ್ತೆ ಅಂತ. ಅಂದರೆ ಇಲ್ಲಿ ಒನ್ ಬೀಟ್ ವ್ಯಾಲ್ಯೂ ಒನ್, ಫಸ್ಟ್ ರಾಡಲ್ಲಿ ಒನ್ ಬೀಟ್ ವ್ಯಾಲ್ಯೂ ಒನ್, ಅದೇ ರಾಡಲ್ಲಿ ಅಪ್ಪರ್ ಬೀಟ್ ವ್ಯಾಲ್ಯೂ ಫೈವ್ ಅಂತ. ಅಪ್ಪರ್ ಬೀಡ್ನ ಒಂದು ಬೀಡ್ನ ಆನ್ಸರಿಂಗ್ ಬಾರ್ಗೆ ಟಚ್ ಮಾಡಿದ್ರೆ ಅದ್ರ ವ್ಯಾಲ್ಯೂ ಫೈವ್, ನಂಬರ್ ಫೈವ್ ಅಂತ. ಸೊ ಫೋರ್ ಮಾಡಿದ್ವಿ, ಅಪ್ಪರ್ ಬೀಡ್ನ ಒನ್ಸ್ ರಾಡಲ್ಲಿರೋ ಅಪ್ಪರ್ ಬೀಡ್ನ ಆನ್ಸರಿಂಗ್ ಬಾರ್ಗೆ ಟಚ್ ಮಾಡಿದ್ರೆ ಅದ್ರ ವ್ಯಾಲ್ಯೂ ಫೈವ್. ನೆಕ್ಸ್ಟ್ ಸಿಕ್ಸ್ ಹೆಂಗೆ ಮಾಡೋದು? ಕ್ಲಿಯರ್ ದ ಅಬಾಕಸ್, ಇದು ಫೈವ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಸಿಕ್ಸ್. ನೆಕ್ಸ್ಟ್ ಕ್ಲಿಯರ್ ದ ಅಬಾಕಸ್, ಫೈವ್ ಪ್ಲಸ್ ಒನ್ ಸಿಕ್ಸ್ ಪ್ಲಸ್ ಒನ್ ಸೆವೆನ್, ಸೆವೆನ್. ಇಲ್ಲೂ ಅದೇ ಥರ ಇದೆಯಲ್ಲ, ಫೈವ್ ಪ್ಲಸ್ ಒನ್ ಸಿಕ್ಸ್ ಪ್ಲಸ್ ಒನ್ ಸೆವೆನ್, ಸೆವೆನ್. ನೆಕ್ಸ್ಟು ಕ್ಲಿಯರ್ ದ ಅಬಾಕಸ್, ಫೈವ್ ಸಿಕ್ಸ್ ಸೆವೆನ್ ಏಯ್ಟ್, ನಂಬರ್ ಏಯ್ಟ್. ನೆಕ್ಸ್ಟು ಕ್ಲಿಯರ್ ದ ಅಬಾಕಸ್, ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್, ನಂಬರ್ ನೈನ್. ಗೊತ್ತಾಯ್ತಲ್ಲ ಕ್ಲಿಯರ್ ದ ಅಬಾಕಸ್. ಈಗ ಒನ್ ಟು ನೈನ್ ಹೇಗೆ ಅಬಾಕಸಲ್ಲಿ ನಂಬರ್ಸ್ನ ಮೂವ್ ಮಾಡೋದು ಅಂತ ಕಲ್ತ್ಕೊಂಡ್ವಿ ಅಲ್ವಾ? ಇವತ್ತಿನ ಕ್ಲಾಸಲ್ಲಿ ನಾವು ಒನ್ಸ್ ರಾಡ್ನ ಯೂಸ್ ಮಾಡಿ ಒನ್ ಟು ನೈನ್ ಹೇಗೆ ಬೀಟ್ಸ್ನ ಮೂವ್ ಮಾಡೋದು ಅಂತ ಕಲ್ತ್ಕೊಂಡ್ವಿ ಅಲ್ವಾ? ನೆಕ್ಸ್ಟ್ ಕ್ಲಾಸಲ್ಲಿ ಟೆನ್ಸ್ ರಾಡ್ನ ಯೂಸ್ ಮಾಡಿ ನಂಬರ್ಸ್ನ ಹೇಗೆ ಕೌಂಟ್ ಮಾಡೋದು ಅಂತ ಕಲಿಯೋಣ. ಸೊ ನನ್ನ ಚಾನೆಲ್ನ ನೋಡ್ತಾ ಇರುವಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಇರೋರಿದ್ದರೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ನೀವು ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋನ ನೋಡ್ಬೋದು, ಮನೇಲೇ ಕೂತ್ಕೊಂಡು ಅಬಾಕಸ್ನ ಕಲಿಬೋದು, ಮತ್ತು ನೀವು ಕಲಿತು ನಿಮ್ಮ ಮಕ್ಕಳಿಗೂ ಸಹ ಹೇಳ್ಕೊಡ್ಬೋದು, ಮತ್ತು ಡೈರೆಕ್ಟಾಗಿ ನಿಮ್ಮ ಮಕ್ಕಳಿಗೂ ಸಹ ನನ್ನ ವೀಡಿಯೋಸ್ನ ತೋರಿಸಿ ಅವರು ಸಹ ಕಲಿತು ಮ್ಯಾಥ್ಸಲ್ಲಿ ತುಂಬ ಇಂಪ್ರೂವ್ ಆಗ್ತಾರೆ. ಐ ಆಮ್ ಡ್ಯಾಮ್ ಶ್ಯೂರ್ ನನ್ನ ವೀಡಿಯೋ ಮುಖಾಂತರ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮ್ಯಾಥ್ಸಲ್ಲಿ ಇಂಪ್ರೂವ್ ಆಗ್ತಾರೆ. ನನ್ನ ವೀಡಿಯೋನ ನೋಡುವಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವೆರಿ ಮಚ್, ಬಾಯ್.